ನಾನಾ ನೀನಾ ಒಂದ್ ಕೈ ನೋಡೇ ಬಿಡೋಣ ಅಂತ ದೋಸ್ತಿಗಳು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಿದು ಎರಡು ದಿನ 18ಕ್ಕೆ ಅಸಲಿ ಕ್ಲೈಮ್ಯಾಕ್ಸ್? ದೋಸ್ತಿ ನಾಯಕರು ಬಿಜೆಪಿ ಬುಡಕ್ಕೆ ಕೈ ಹಾಕಿರೋದ್ ಯಾಕೆ? ಕ್ಲೈಮ್ಯಾಕ್ಸ್ ಆಟದಲ್ಲಿ ಚೆಸ್ ಮಾಸ್ಟರ್ ಯಾರು, ಗೇಮ್ ಚೇಂಜರ್ ಯಾರು? 48 ಗಂಟೆಗಳ ಆಪರೇಷನ್ ಕ್ಲೈಮ್ಯಾಕ್ಸ್ ಹೇಗಿರತ್ತೆ ಗೊತ್ತಾ? ತೋರಿಸ್ತೀವಿ ನೋಡಿ. ಎರಡು ದಿನ ರಿಲ್ಯಾಕ್ಸ್, 18ಕ್ಕೆ ಅಸಲಿ ಕ್ಲೈಮ್ಯಾಕ್ಸ್. ಬಿಜೆಪಿ ಬುಡವನ್ನೇ ಅಲ್ಲಾಡಿಸುತ್ತಾ ದೋಸ್ತಿ ಪ್ಲಾನ್. ಯಾರು ಚೆಸ್ ಮಾಸ್ಟರ್, ಯಾರು ಗೇಮ್ ಚೇಂಜರ್? 18 ಅತೃಪ್ತರು ದೋಸ್ತಿಗೆ ಕೈ ಕೊಟ್ಟೇ ಬಿಟ್ರು. ದೋಸ್ತಿ ಸರ್ಕಾರ ಬಿದ್ದೇ ಹೋಯ್ತು. ಸಿಎಂ HDK ರಾಜೀನಾಮೆ ಕೊಡೋದು ಪಕ್ಕಾ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಸೋಮವಾರ ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗಿ ಹೋಗಿದೆ. ಫೀನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬರೋಕೆ ದೋಸ್ತಿಗಳು ತಯಾರಾಗಿದ್ದಾರೆ. ಬಿಜೆಪಿ ಮತ್ತು ಅತೃಪ್ತರ ಎದೆಯಲ್ಲಿ ನಡುಕ ಹುಟ್ಟಿಸುವಂತ ಹೊಸ ಮಾಸ್ಟರ್ ಪ್ಲಾನ್ ಹೆಣೆದಿದ್ದಾರೆ. ಆ ಮಾಸ್ಟರ್ ಪ್ಲಾನ್ ಹೇಗಿದೆ, ಅದರಲ್ಲಿ ಚೆಸ್ ಮಾಸ್ಟರ್ ಯಾರು, ಗೇಮ್ ಚೇಂಜರ್ ಯಾರು ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಸರ್ಕಾರ ಉಳಿಸ್ಕೊಳ್ಳೋಕೆ ದೋಸ್ತಿಗಳ ಟೀಮ್ನಲ್ಲಿ ಯಾರು ಚೆಸ್ ಮಾಸ್ಟರ್, ಯಾರು ಗೇಮ್ ಚೇಂಜರ್ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸರ್ಕಾರವನ್ನ ಉಳಿಸ್ಕೊಳ್ಳೋಕೆ ದೋಸ್ತಿ ನಾಯಕರು ಮಾಡ್ಕೊಂಡಿರೋ ಆ ಗೇಮ್ ಪ್ಲಾನ್ ಏನು, ನಡುರಾತ್ರಿ ದೋಸ್ತಿ ನಾಯಕರು ಅದ್ ಹೇಗೆ ಮ್ಯಾಜಿಕ್ ಮಾಡ್ತಾರೆ, ಆಪರೇಷನ್ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋ ರಣರೋಚಕ ಸ್ಟೋರಿಯನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗುರುವಾರ ಸಿಎಂ ವಿಶ್ವಾಸಮತ, ಸರ್ಕಾರ ಬಿದ್ದು ಹೋಗೋ ಚಾನ್ಸೇ ಇಲ್ಲ. ಮೈತ್ರಿ ಸರ್ಕಾರದ ಭವಿಷ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೇ ಗುರುವಾರ ಅಂದ್ರೆ July 18ರಂದು ವಿಶ್ವಾಸಮತ ಯಾಚನೆಗೆ ಡೇಟ್ ಫಿಕ್ಸ್ ಆಗಿದೆ. ಇದನ್ನ ಮತ್ತೆ ಚೇಂಜ್ ಮಾಡೋ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಅವತ್ತು ಬಹುಮತ ಸಾಬೀತುಪಡಿಸಲೇಬೇಕು. ಒಂದೊಮ್ಮೆ ಬಹುಮತ ಇಲ್ಲ ಅಂದ್ರೆ ಕುಮಾರಸ್ವಾಮಿ ತಮ್ಮ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡೋದು ಪಕ್ಕ. ಇದೆಲ್ಲ ಗೊತ್ತಿದ್ರೂ ಕೂಡ ಸಿಎಂ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಬಹುಮತ ಸಿಕ್ಕೇ ಸಿಗುತ್ತೆ ಅನ್ನೋದು ಅವರ ಬಾಡಿ ಲ್ಯಾಂಗ್ವೇಜ್ ನಲ್ಲೇ ಗೊತ್ತಾಗುತ್ತೆ. What is the necessary for me to resign now? Because 16 MLAs resigned. 2009-10, the same Yediyurappa, when he was Chief Minister, at that time 18 MLAs including 8 ministers in that, they opposed him. But ultimately what has happened? ಹೇಳಿದ್ರಲ್ಲ ಸಿಎಂ ಕುಮಾರಸ್ವಾಮಿ ಹೇಳಿದ ಮಾತನ್ನ. ಈ ಹಿಂದೆ BSY ಸಿಎಂ ಆಗಿದ್ದಾಗಲೂ 18 ಶಾಸಕರು ರಾಜೀನಾಮೆ ಕೊಟ್ಟಿದ್ರು. ಆದ್ರೆ ಆಗ ಸರ್ಕಾರ ಬಿದ್ದು ಹೋಗಿತ್ತ. ಈಗಲೂ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಹೀಗಾಗಿ ದೋಸ್ತಿ ಸರ್ಕಾರ ಬಿದ್ದು ಹೋಗೋ ಚಾನ್ಸೇ ಇಲ್ಲ. ಈ ಸಲನೂ ಕಪ್ಪು ನಮ್ದೇ ಅಂತಿದ್ದಾರೆ ಸಿಎಂ ಸಾಹೇಬರು. ಇಲ್ಲಿ ಮತ್ತೊಂದು ವಿಷಯ ಇದೆ, ಅದೇನೆಂದ್ರೆ ಸಂಖ್ಯೆ 18 BS Yediyurappanavarigu ಕಂಟಕ, ಕುಮಾರಸ್ವಾಮಿಯವರಿಗೂ ಕಂಟಕ. ಅದ್ ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸಿಎಂ ಸಾಹೇಬರು ವಿಶ್ವಾಸಮತ ಗಳಿಸೋದ್ರಲ್ಲಿ ಈ ಪಾರ್ಟಿ ಕಾನ್ಫಿಡೆಂಟ್ ಆಗಿರೋದಕ್ಕೆ ಮತ್ತೊಂದು ಕಾರಣವನ್ನ ನೀವು ನೋಡ್ಲೇಬೇಕು. ಹಾಗಾದ್ರೆ ಆ ಕಾರಣ ಏನು ಅಂತೀರಾ? ಅದುವೇ ಕಾಂಗ್ರೆಸ್ನ ಟಗರು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್. ಸಾಲು ಸಾಲು ಶಾಸಕರ ರಾಜೀನಾಮೆ, ಚಪ್ಪಯ್ಯ ಅಂದ್ರೂ ರಾಜೀನಾಮೆ ಹಿಂಪಡೆಯದ ಅತೃಪ್ತರ ನಡೆಯನ್ನ ಕಂಡು ದೋಸ್ತಿ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾವಾಗ ಬೇಕಾದರೂ ಸರ್ಕಾರ ಬಿದ್ದು ಹೋಗಬಹುದು ಅಂತಾನೆ ಎಲ್ಲರೂ ಭಾವಿಸಿದ್ರು. ಇದರಿಂದ ಸಿಎಂ ಕುಮಾರಸ್ವಾಮಿ ಕೂಡ ಕಂಗಾಲಾಗಿ ಹೋಗಿದ್ರು. ಮುಂದೇನು ಗತಿ ಅಂತ ಕೊರಗಿದ್ರು ಎನ್ನಲಾಗುತ್ತೆ. ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರಗಳನ್ನು ಬಳಸಿದ್ರು ಫಲ ಸಿಗದಿದ್ದಾಗ ಸಿಎಂಗೆ ಸಿದ್ದು ಸ್ಟ್ರೆಂತ್ ಏನು, ತಾಕತ್ತೇನು ಅನ್ನೋದು ನೆನಪಿಗೆ ಬಂದಿತ್ತು. ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸಾಕು, ದೋಸ್ತಿ ಸರ್ಕಾರ ಬಚಾವ್ ಆಗುತ್ತೆ, ಅತೃಪ್ತರು ಓಡೋಡಿ ಬರ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಸಿದ್ದು ಮೊರೆ ಹೋಗಿದ್ದಾರೆ ಎನ್ನಲಾಗುತ್ತೆ. ಸಿಎಂ ಕೇಳಿದ್ದೇ ತಡ ಸಿದ್ದು ಸರ್ಕಾರವನ್ನ ಉಳಿಸ್ಕೊಳ್ಳೋಕೆ ಅಖಾಡಕ್ಕೆ ಇಳಿದಿದ್ದಾರೆ. ಟಗರಿನ ಎಂಟ್ರಿಯನ್ನ ಕಂಡು ಬಿಜೆಪಿ ನಾಯಕರು ಕಕ್ಕಾಬಿಕ್ಕಿ ಆಗಿದ್ದಾರೆ. ಮುಂಬೈಯಲ್ಲಿರೋ ಅತೃಪ್ತರು ಗಾಢ ಗಾಢ ನಡುಗಿ ಹೋಗಿದ್ದಾರೆ ಎನ್ನಲಾಗುತ್ತಿದೆ. ಎರಡೇ ದಿನದಲ್ಲಿ ಚೇಂಜ್ ಆಗುತ್ತಾ ಗೇಮ್?
ಇನ್ನು ಹೆಚ್ಚು ನಾನು ಏನನ್ನು ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡುವುದಿಲ್ಲ. ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಪುನಃ ಸಭೆ ಸಮಾವೇಶಗೊಂಡು ನಾವು ವಿಶ್ವಾಸ ನಿರ್ಣಯವನ್ನು ಮಾನ್ಯ ಸಭಾನಾಯಕರನ್ನು ಮಂಡಿಸಿದ್ದಾರೆ, ಅದನ್ನು ಚರ್ಚೆಗೆ ತೆಗೆದುಕೊಳ್ತಿದ್ದೇವೆ. ಅಲ್ಲಿಯವರೆಗೆ ಸಭೆಯನ್ನು ಮುಂದೂಡಲಾಗಿದೆ. ಇದೇ ಗುರುವಾರ ಸಿಎಂ ಕುಮಾರಸ್ವಾಮಿ ಸದನದಲ್ಲಿ ಬಹುಮತ ಸಾಬೀತು ಮಾಡೋ ಅಗ್ನಿ ಪರೀಕ್ಷೆಗೆ ಕೈ ಹಾಕಲಿದ್ದಾರೆ. ಹೀಗಾಗಿ ಗೇಮ್ ತಮ್ಮ ಕಡೆ ತಿರುಗಿಸಿಕೊಳ್ಳೋಕೆ ದೋಸ್ತಿಗಳಿಗೆ 2 ದಿನ ಟೈಮ್ ಸಿಕ್ಕಿದೆ. ಈ ವೇಳೆ ಸಿದ್ದು ಗೇಮ್ ಪ್ಲಾನ್ ಅಂತೆ ಮಿಡ್ ನೈಟ್ ಆಪರೇಷನ್ಗೆ ಭರ್ಜರಿ ಪ್ಲಾನ್ ರೆಡಿಯಾಗಿದೆ. ಅತೃಪ್ತ ಶಾಸಕರಲ್ಲಿ ಯಾರನ್ನ ಹೇಗೆ ಮನವೊಲಿಸಬೇಕು, ಯಾವ ಮಾತು ಹೇಳಿದ್ರೆ ಅತೃಪ್ತರು ಕೇಳ್ತಾರೆ, ಅವರನ್ನು ಯಾರ ಮೂಲಕ ಹೇಗೆ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಪಟ್ಟಿ ರೆಡಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಆ ಪ್ರಕಾರ ಕಾರ್ಯತಂತ್ರ ನಡೆದ್ರೆ ಜುಲೈ 18ರಂದು ದೋಸ್ತಿ ಸರ್ಕಾರ ಸೇಫ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಮತ್ತೆ ಕೆಲ ವಿಶ್ಲೇಷಣೆಗಳ ಪ್ರಕಾರ ಅತೃಪ್ತರು ಎಲ್ಲೇ ಅಡಗಿ ಕೂತಿದ್ರು ಅವರ ರಿಮೋಟ್ ಕಂಟ್ರೋಲ್ ಮಾತ್ರ ಸಿದ್ದು ಕೈಯಲ್ಲಿದೆ ಎನ್ನಲಾಗುತ್ತಿದೆ. ಯಾಕಂದ್ರೆ ಅತೃಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿರೋರಲ್ಲಿ ಬಹುತೇಕರು ಸಿದ್ದು ಆಪ್ತರೆ. ಹೀಗಾಗಿ ಅವರ ಪ್ರತಿಯೊಂದು ನಡೆಯ ಬಗ್ಗೆ ಸಿದ್ದರಾಮಯ್ಯಗೆ ಗೊತ್ತಿರುತ್ತೆ. ಯಾರನ್ನು ಹೇಗೆ ಮನವೊಲಿಸಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯ ಮಾತ್ರ ಬಲ್ಲರು ಅನ್ನೋ ಮಾತುಗಳು ಹರಿದಾಡ್ತಿವೆ. ಮಾತಿಗೆ ಬಗ್ಗದಿದ್ರೆ ಅನರ್ಹತೆ ಅಸ್ತ್ರ. ಮನವೊಲಿಸುವ ಯತ್ನದಲ್ಲೇ ಅತೃಪ್ತ ಶಾಸಕರು ಬಗ್ಗದಿದ್ರೆ ಸಿದ್ದರಾಮಯ್ಯ ಅನರ್ಹತೆಯ ಅಸ್ತ್ರ ಪ್ರಯೋಗಿಸೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಈ ಹಿಂದೆ ಸಿಎಲ್ಪಿ ಸಭೆ ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ ಎಲ್ಲ ಶಾಸಕರಿಗೂ ವಿಪ್ ಜಾರಿಗೊಳಿಸಿದ್ರು ಸಿದ್ದರಾಮಯ್ಯ. ಆದರೆ ಅತೃಪ್ತ ಶಾಸಕರು ಬಂದಿರಲಿಲ್ಲ. ಆಗ ಸಿದ್ದರಾಮಯ್ಯ ಈ ಶಾಸಕರನ್ನು ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ದೂರು ನೀಡಿದ್ರು. ಹೀಗಾಗಿ ಎಲ್ಲರ ಮೇಲೂ ಅನರ್ಹತೆ ತೂಗುಗತ್ತಿ ತೂಗುತ್ತಿದೆ. ಗುರುವಾರ ಅಂದ್ರೆ ಜುಲೈ 18ರಂದು ಎಲ್ಲ ಶಾಸಕರಿಗೂ ಮತ್ತೆ ವಿಪ್ ಜಾರಿ ಮಾಡಲಾಗುತ್ತೆ. ಆಗ ಅತೃಪ್ತ ಶಾಸಕರು ಸದನಕ್ಕೆ ಹಾಜರಾಗಲೇಬೇಕು, ಸರ್ಕಾರದ ಪರ ಮತ ಚಲಾಯಿಸಲೇಬೇಕು. ಒಂದೊಮ್ಮೆ ಇದನ್ನು ಉಲ್ಲಂಘಿಸಿದ್ರೆ ಅಂತಹ ಶಾಸಕರನ್ನು ಅನರ್ಹಗೊಳಿಸೋದು ಸಿದ್ದು ತಂತ್ರ. ಬಿಜೆಪಿ ನಾಯಕರ ಮಾತು ನಂಬಿ ಅತೃಪ್ತರು ಅನರ್ಹತೆಯ ಅಸ್ತ್ರವನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದಾರೆ. ಆದ್ರೆ ಖುದ್ದು ಲಾ ಓದ್ಕೊಂಡಿರೋ ಸಿದ್ದರಾಮಯ್ಯ ಎಲ್ಲವನ್ನು ಅಳೆದು ತೂಗಿ ಅತೃಪ್ತರನ್ನು ತಗಲಾಕ್ಸೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಕೊಡೋ ತೀರ್ಪು ಏನಾಗುತ್ತೋ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡೋಣ ಅನ್ನೋದು ಸಿದ್ದು ಮಾಸ್ಟರ್ ಪ್ಲಾನ್. ಎಸ್, ಸದ್ಯ ದೋಸ್ತಿ ಸಂಖ್ಯಾಬಲ 101, ಬಿಜೆಪಿ ಸಂಖ್ಯಾಬಲ ಇಬ್ಬರು ಪಕ್ಷೇತರರು ಸೇರಿ 107. ಹೀಗಿರುವಾಗ ಗುರುವಾರ ವಿಶ್ವಾಸಮತದ ವೇಳೆಯಷ್ಟೊತ್ತಿಗೆ ಕನಿಷ್ಠ 5 ಅತೃಪ್ತ ಶಾಸಕರನ್ನು ಸೆಳೆಯೋದು ಸಿದ್ದು ಪ್ಲಾನ್. 5 ಶಾಸಕರನ್ನು ಸೆಳೆದ್ರೆ ದೋಸ್ತಿ ಬಲ 106 ಆಗುತ್ತೆ. ಈ ವೇಳೆ ಒಂದೊಮ್ಮೆ 11 ಅತೃಪ್ತ ಶಾಸಕರನ್ನು ಅನರ್ಹಗೊಳಿಸಿದ್ರೆ ಆಗ ಸದನದ ಸಂಖ್ಯಾಬಲ 213ಕ್ಕೆ ಕುಸಿಯುತ್ತೆ. ಮ್ಯಾಜಿಕ್ ನಂಬರ್ 107 ಆಗುತ್ತೆ. ಇಬ್ಬರು ಪಕ್ಷೇತರರಲ್ಲಿ ಒಬ್ಬರನ್ನು ಸೆಳೆದ್ರೂ ಸರ್ಕಾರ ಸೇಫ್ ಅನ್ನೋ ಲೆಕ್ಕಾಚಾರಗಳಿವೆ. ಲೆಕ್ಕಾಚಾರಗಳೇನೇ ಇದ್ರೂ ಅವು ಗುರುವಾರ ವರ್ಕೌಟ್ ಆಗ್ತಾವಾ ಅನ್ನೋ ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿವೆ. ಯಾಕಂದ್ರೆ BSY ರಂತೆಯೇ ಸಿಎಂ HDKಗೂ ಸಂಖ್ಯೆ 18ರ ಕಂಟಕ ಇದೆ. ಜುಲೈ 18ರಂದು ಸಿಎಂ ಬಹುಮತ ಸಾಬೀತು ಮಾಡೋಕೆ ಮುಂದಾಗಿರೋದ್ರಿಂದ ಏನಾಗುತ್ತೋ ಏನೋ ಅನ್ನೋ ಅನುಮಾನಗಳು ಗರಿಗೆದರಿವೆ. ಹಾಗಾದ್ರೆ ಏನಿದು ಸಂಖ್ಯೆ 18ರ ಕಂಟಕ? BSY ಮತ್ತು HDK ಇಬ್ಬರಿಗೂ ಸಂಖ್ಯೆ 18 ಹೇಗೆ ಕಂಟಕವಾಗುತ್ತೆ? ದೋಸ್ತಿ ಪರ ಗೇಮ್ ಚೇಂಜರ್ ಯಾರು, ಚೆಸ್ ಮಾಸ್ಟರ್ ಯಾರು? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.